ಧರತಿ ಕೆಳಗಡೆ ಬರುವಷ್ಟರಲ್ಲಿ ನಮ್ಗೆ ಮಳೆ ಹನಿಯ ರೂಪದಲ್ಲಿ ದವ 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 ಅಂತ ನಮ್ಮ ಮೇಲೆ ಬೀಳುತ್ತೆ. ಇದು ಸಾಮಾನ್ಯವಾದ ಪ್ರಕ್ರಿಯೆ. ಅಂದ್ರೆ ನೀರು ಭೂಮಿಯಲ್ಲಿ ಇರ್ತಕ್ಕಂಥದ್ದು ಆವಿಯಾಗುತ್ತೆ, ಆವಿಯಾದದ್ದು ಮೋಡ ಆಗುತ್ತೆ, ಮೋಡ ಆದದ್ದು ವಾಪಸ್ಸು ನಮಗೆ ಭೂಮಿಗೆ ಮಳೆಯ ರೂಪದಲ್ಲಿ ಬರುತ್ತೆ. ಇದನ್ನ ನಾವು ಜಲದ ಚಕ್ರ ಅಂತ ಕರಿತೀವಿ. ನೀರು ಸುತ್ತುತ್ತೆ ಅಷ್ಟೇ, ಯಾರು ಕೂಡ ನೀರನ್ನ ಉತ್ಪಾದನೆ ಮಾಡಲ್ಲ, ಯಾರು ಕೂಡ ನಾಶನ ಕೂಡ ಮಾಡಕ್ಕಾಗೋದಿಲ್ಲ. ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ವರ್ಗಾವಣೆಯನ್ನು ಹೊಂದುತ್ತಾ ಇರುತ್ತೆ. ಸೊ ಇದು ಜಲಚಕ್ರದ ಪ್ರಕ್ರಿಯೆ. ಸೊ ಈ ಬೀಳುವಂತ ಮಳೆ ನಮ್ಮ ಮನುಷ್ಯನ ಉಪಯೋಗಕ್ಕೆ ಬರಬೇಕಾದ್ರೆ ಮೂರು ಅಂಶದ ಮೇಲೆ ನಿರ್ಧಾರ ಆಗುತ್ತೆ. ಮೊದಲನೇ ಅಂಶ ಯಾವ್ದಪ್ಪ ಅಂದ್ರೆ, ವರ್ಷಕ್ಕೆ ಎಷ್ಟು ಮಳೆ ಉಯ್ಯಬೇಕೋ ಅಷ್ಟು ಮಳೆ ಉಯ್ಯುತ್ತ, ಅದನ್ನ ನಾವು ಮಳೆಯ ಪ್ರಮಾಣ ಅಂತ ಕರಿತೀವಿ. ವಾರ್ಷಿಕ ಮಳೆಯ ಪ್ರಮಾಣ ಅಂತ ಕರಿತೀವಿ, ಕ್ವಾಂಟಿಟಿ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಎರಡನೇದು, ಯಾವಾಗ ಬೀಳಬೇಕೋ ಅವಾಗ ಬೀಳುತ್ತ, ಯಾವ ಜಾಗದಲ್ಲಿ ಬೀಳಬೇಕೋ ಆ ಜಾಗದಲ್ಲಿ ಬೀಳುತ್ತ, ಅದನ್ನ ಮಳೆಯ ಹಂಚಿಕೆ ಅಂತ ಕರಿತೀವಿ. ಮತ್ತೆ ಮೂರನೇದು, ಮಳೆಯ ತೀವ್ರತೆ, ಉಯ್ಯುವಂತ ಮಳೆ ನಿಧಾನವಾಗಿ ಉಯ್ಯುತ್ತ ಅಥವಾ ದಬ 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 ಅಂತ ಉಬ್ಬಿಡುತ್ತ. ಮಳೆ ನಿಧಾನಕ್ಕೂ ಏನಾಗುತ್ತೆ, ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುತ್ತೆ. ಈಗ ನನಗೆ ಗಂಟಿದೆ, ಹೌದಾ, ಗಂಟ ಆಗ್ತಿದೆ, ಊಟ ನೀರು ಕುಡಿಯೋದಕ್ಕಾನೆ ಇರೋದು. ಸೊ ನೀರನ್ನ ಎತ್ಕೊಂಡು ಬಾಟ್ಲಿ ಎತ್ಕೊಂಡು ನೀರನ್ನ ಗಡಗಟ ಅಂತ ಕೊಡಿದ್ರೆ ನೀರು ಹೊರಗಡೆ ಸರಾಗವಾಗಿ ಗಂಟೆ ನಾಳೆ ಮುಖಾಂತರ ಕೆಳಗಡೆ ಹೋಗುತ್ತೆ. ಅದೇ ಬಿಂದಿಗೆ ಬಕೆಟ್ ಎತ್ಕೊಂಡು ಬಾಯಿ ಹೋದ್ರೆ ಏನಾಗುತ್ತೆ, ಹೊರಗಡೆ ಚೆಲ್ಲ ಹೋಗುತ್ತೆ. ನನ್ನ ಗಂಟೆ ತೂತ ಎಷ್ಟಿರುತ್ತೆ ಅಷ್ಟು ಹಿಡ್ಕೊ ಹೋಗುತ್ತೆ, ಉಂಟು ಹೊರಗಡೆ ಹೋಗುತ್ತೆ, ಹೌದಾ. ಸೊ ಅದೇ ತರ ಮಳೆ ಕೂಡ ನಿಧಾನವಾಗಿ ಅದು ಗಂಟು ಮಣ್ಣಲ್ಲಿ ಗಂಟೆ ಇರ್ತದಲ್ಲ, ನಾಳಗಳಿರ್ತಾವಲ್ಲ, ರಂಧ್ರಗಳಿರ್ತಾವಲ್ಲ, ಆ ಪ್ರಮಾಣಕ್ಕೆ ಸಮನಾಗಿ ಹೋದ್ರೆ ಭೂಮಿ ನೀರನ್ನ ಕುಡಿಯುತ್ತೆ. ದಬ ದಬ ಅಂತ ಓದ್ಬಿಟ್ರೆ ಹೊರಗಡೆ ಸ್ಪಿಲ್ ಓವರ್ ಆಗುತ್ತೆ. ಸೊ ತೀವ್ರವಾಗುವುದಂತ ಮಳೆ ಉಪಯೋಗ ಬರೋದಿಲ್ಲ, ನಿಧಾನವಾಗುವಂತ ಉಯ್ಯುವಂತ ಮಳೆ ಬಹಳ ಉಪಯೋಗ ಬರುತ್ತೆ ಅಂತಕ್ಕಂಥ, ಭೂಮಿ ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮಳೆಯ ಪ್ರಮಾಣ ಅಂತಂದ್ರೆ ವರ್ಷಕ್ಕೆ ಎಷ್ಟು ದೇವನಹಳ್ಳಿನಲ್ಲಿ ಎಷ್ಟು ಮಳೆ ಬೀಳ್ಬೇಕೋ ಬೀಳುತ್ತ, ಬೀಳ್ತಾ ಇಲ್ಲ. ಬಹುಶಃ ನಾವ್ ಅನ್ಕೋತೀವಿ ನಮ್ಗೆ ಮಳೆ ಬೀಳ್ತಾ ಇಲ್ಲ ಅಂತ ಅನ್ಕೋತೀವಿ. ಆದ್ರೆ ಮಳೆ ಮಾಪನದ ಕೇಂದ್ರಗಳಲ್ಲಿ ನಾವು ಡೇಟಾವನ್ನ ತೆಗೆದುಕೊಂಡು ನೋಡಿದ್ರೆ ಮಳೆ ಉಗುದಿರುತ್ತೆ. ಸೊ ಮಳೆ ಕಡಿಮೆ ಆಗ ಮಳೆ ಉಯ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನಾಗಬೇಕು, ನಾವು ಅಲ್ಲೇ ಹೇಳಿದ್ರೆ ಇಲ್ಲಿ ಯಾರು ಕೂಡ ನೀರನ್ನ ಉತ್ಪಾದನೆ ಮಾಡೋದಿಲ್ಲ, ನೀರು ಮೇಲೆ ಆವಿ ಆಗುತ್ತೆ, ಆವಿ ಆಗಿದ್ದು ಕೆಳಗಡೆ ಬರಬೇಕು ಅಂತ ಹೇಳ್ತೀವಿ. ಹಿಂದೆ ನಮ್ಮ ತಾತ ಹೇಳ್ತಿದ್ರು, ನಮ್ಗೆ ಎಕ್ಚುಲಿ ದೇವೇಂದ್ರಾಯ ಅಂತ ಒಬ್ಬ ದೇವರು ಇರ್ತಾರೆ, ಆ ದೇವರು ಓಕೆ ಜನ ಒಳ್ಳೆಯವರು ಕೆಟ್ಟವರು ಅಂತ ನೋಡ್ಕೊಂಡು ಮಳೆ ಬೀಳ್ತಾರೆ ಅಂತ ಹೇಳ್ತಿದ್ರು. ಅವ್ರಿಗೆ ಕೇಳಿದೀವಲ್ವಾ, ದೇವೇಂದ್ರಾಯ ಮಳೆಯ ಇವರು ಅಂತ ಹೇಳ್ತೀವಲ್ವಾ ದೇವರು ಅಂತ. ಸೊ ಇವತ್ತು ಬಹುಶಃ ದೇವೇಂದ್ರಾಯ ವಿಧಾನ ಗೊತ್ತಿಲ್ಲ ನಮಗೆ. ಸೊ ಮಳೆ ಉಳಿತಕ್ಕಂಥದ್ದು ಇಲ್ಲಿ ನೀರು ಆವಿಯಾಗಬೇಕು, ಆವಿಯಾಗದ್ದು ಮೇಲೆ ಮೋಡ ಆಗುತ್ತೆ. ಸೊ ಮೋಡ ಮಳೆ ಕಮ್ಮಿ ಆಗಬೇಕು ಅಂತ ಮೋಡ ಕಮ್ಮಿ ಆಗಬೇಕು, ಮೋಡ ಕಮ್ಮಿ ಆಗಬೇಕು ಅಂದ್ರೆ ಆವಿಯಾಗದ ಕಮ್ಮಿ ಆಗಬೇಕು. ಆವಿಯಾಗ ಕಮ್ಮಿ ಆಗ್ತಾ ಇದೆಯಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆವಿ ಆಗ್ತಾ ಇಟ್ಕೊಳ್ಳಗಾರು ಹಿಂದೆ ಬಹುಶಃ ದೇವೇಂದ್ರಯ್ಯನವರು ನೋಡಿ ನೋಡಿ ಬಿಡ್ತಾ ಇದ್ರು, ಬಹುಶಃ ಇವತ್ತೆ ನಮ್ಮ ನೋಡಿ ನಾವೆಲ್ಲ ಎಲ್ಲರೂ ಕೆಟ್ಟೋಗ್ರೆ ಜಗಳ ಅಂತೇಬಿಟ್ಟು ಅವ್ರು ಆರಾಮಾಗಿ ಅನ್ವಯ ಪೂರ್ವಶಿ ಮೇಲೆ ಕೆಲಸ ಒಟ್ಟಾಗೋದ್ರೆ ಮುಂದೆ ನಮ್ಮ ಪಾಡು ನೀವೇನೋ ಕಿತ್ಕೊಳ್ತೀವಿ ಏನೋ ಮಾಡ್ಬಿಡಿ ಅಂತೇಳ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಅವ್ರ ಪಾಡುಗಳು ಆರಾಮಾಗಿದ್ದಾರೆ ಅನ್ಸುತ್ತೆ, ಹೌದಾ. ಸೊ ಹಂಗಾಗಿ ಇಲ್ಲಿ ಆವಿಯಾಗ ಜಾಸ್ತಿ ಆಯ್ತು ಅಂತಂದ್ರೆ ತಾನಾಗೆ ಮಳೆ ಬರ್ತಕ್ಕಂಥದ್ದು ಕೂಡ ಜಾಸ್ತಿ ಆಗ್ಲೇಬೇಕು. ಅಲ್ಲಿ ಯಾರು ಇಟ್ಕೊಳ್ಳೋದೇ ಆಗಲಿಲ್ಲ, ನಿಂತ್ಕೊಳ್ಳೋಕೆ ಯಾಕೆ ಸಾಧ್ಯ ಇಲ್ಲ. ಆದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಮಳೆಯ ಹಂಚಿಕೆ. ಮಳೆಯ ಹಂಚಿಕೆ ಅಂತಂದ್ರೆ ಆ ಉಯ್ಯುವಂತ ಮಳೆ ಯಾವ ಟೈಮಲ್ಲಿ ಉಯ್ಯಬೇಕೋ ಉಯ್ಯುತ್ತ, ಯಾವ ಜಾಗದಲ್ಲಿ ಉಯ್ಯಬೇಕೋ ಉಯ್ಯುತ್ತ. ಓಕೆ, ಮತ್ತೆ ಜಾಗವನ್ನ ತೆಗೆದುಕೊಂಡ್ರೆ ಅದನ್ನ ಪ್ರದೇಶವಾರು ಹಂಚಿಕೆ ಅಂತ ಕರಿತೀವಿ. ಬಹುಶಃ ನಾವು ಚಿಕ್ಕವರಾಗಿದ್ದಾಗ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಮಳೆ ಹೋದ್ರೆ ದೇವನಹಳ್ಳಿ ಅಂದ್ರೆ ಮಳೆ ಉಯ್ತಾ ಇದ್ದ ಉಯ್ತಾ ಇರ್ಬೋದು. ನಾವು ಚಿಕ್ಕವರಾಗಿದ್ದಾಗ ಈಗಲ್ಲ, ಈಗ ಬೇಡ, ಇವತ್ತು ತಗೋಬೇಡಿ, 40 ವರ್ಷ ಹಿಂದಕ್ಕೆ ಹೋಗಿ ಉಯ್ತಾ ಇತ್ತು, ಪಡಿತಾ ಇತ್ತು, ಗ್ಯಾರಂಟಿ ಪಡಿತಾ ಇತ್ತು. ಹೌದಾ, ಅಲ್ಲಿ 40 ಮಿಲಿಮೀಟರ್ ಮಳೆ ಹೋದ್ರೆ ಇಲ್ಲಿ 10 ಮಿಲಿಮೀಟರ್ ಆಗ ಉಯ್ಯೋದು, 40 ಉಯ್ಬೇಕಾಗತ್ತೆ ಇಲ್ಲ, 10 ಮಿಲಿಮೀಟರ್ ಆಗ ಉಯ್ಯೋದು. ಇವತ್ತು ಹಂಗಿದ್ಯಾ, ಇಲ್ಲಿ ಉಯ್ತಾ ಇರುತ್ತೆ, ಈಗ ರೆಸಾರ್ಟ್ ಅಲ್ಲಿ ಉಯ್ತಾ ಇರುತ್ತೆ, ಪಕ್ಕದಲ್ಲಿ ಆ ಬೀದಿಗೆ ಹೋದ್ರೆ ರೋಡ್ ಹೋದ್ರೆ ಒಂದನೇ ಮಳೆ ಇರುತ್ತೆ, ಉಯ್ತಾ ಇರ್ತದೆ, ನೆನೀತಾ ಇರ್ತದೆ, ಪಕ್ಕದ 4 ಕೆಜಿ ಮೈ ಮೇಲೆ ಒಂದನೇ ಮಳೆ ಬೀಳುತ್ತೆ. ಆ ತರದ ಪರಿಸ್ಥಿತಿನ ನಾವು ನೋಡ್ತಾ ಇದ್ವಿ. ಅಂದ್ರೆ ವ್ಯತ್ಯಾಸ ಆಗಿರ್ತಕ್ಕಂಥದ್ದಲ್ಲಿ ಈ ಹಂಚಿಕೆನಲ್ಲಿ ಪ್ರದೇಶವಾರು ಹಂಚಿಕೆನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ. ಈ ಕಳೆದ 2-3 ವರ್ಷ ದಿನಕ್ಕೆ ನೋಡಿದ್ರೆ ಕೋಲಾರದಲ್ಲಿ ಬ್ರೆಡ್ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ಡ್ರೌಟ್ ಮರ ಬಂದು ಕೂತಿತ್ತು. ಅದೇ ಟೈಮ್ನಲ್ಲಿ ಕೊಡಗಲ್ಲಿ ಎವಿ ಮಳೆ ಆಗ್ಬಿಟ್ಟು ಕೊಡುಗೆ ಕೊಂಚ ಹೋಯ್ತಾ ಇತ್ತು. ಸೊ ಅದು ಪ್ರದೇಶವಾರು ಆಗಿರ್ತಕ್ಕಂಥ ವ್ಯತ್ಯಾಸ. ಇನ್ನು ಸಮಯವಾರು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಅಂದ್ರೆ ಈ ಉಯ್ಯುವಂತ ಮಳೆ ಸಾಮಾನ್ಯವಾಗಿ ಯುಗಾದಿ ಟೈಮ್ನಲ್ಲಿ ಮೊದಲನೇ ಮಳೆ ಇಲ್ಲಿ ಪ್ರಾರಂಭ ಆದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಬರ್ತಾ ಇತ್ತು. ಜೂನ್ ಅಲ್ಲಿ ಕಮ್ಮಿ ಆಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ಅಟ್ಲೀಸ್ಟ್ ಹಂಚಿಕೆ ಆಗ್ತಿತ್ತು. ಅಟ್ಲೀಸ್ಟ್ ಒಂದು 10 ದಿವಸಕ್ಕೊಂದು ಮಳೆನಾರೋ ಉಯ್ತಾ ಇತ್ತು. ಅದು ಇವತ್ತು ಆಗ್ತಾ ಈಗ ಆ ಥರ ಆಗ್ತಾ ಇದೆಯಾ, ಹೂದ್ರೆ ಪೂರ್ವ ಮುಂಗಾರು ಚೆನ್ನಾಗಿ ಬಿಡುತ್ತೆ,
ಮುಂಗಾರು ಮಳೆನೇ ಇರೋದಿಲ್ಲ, ಹಿಂಗಾರು ಇಲ್ವೇ ಇಲ್ಲ, ಅಥವಾ ಪೂರ್ವ ಮುಂಗಾರು ಇರೋದೇ ಇಲ್ಲ, ಹಿಂಗಾರು ಜಾಸ್ತಿ ಆಗ್ಬಿಡುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಉಯ್ಯುವಂತ ಮಳೆ ಬಿಡಬೇಕಾದಂತ ಸಮಯದಲ್ಲಿ ಬರ್ಬೇಕಲ್ಲ. ಎಕ್ಸಾಂಪಲ್ ಹೇಳಿದ್ರೆ 2 ವರ್ಷದ ಹಿಂದೆ ನಾವು ರಾಗಿ ಹಾರ್ವೆಸ್ಟ್ ಮಾಡಕ್ ಆಗ್ಲಿಲ್ಲ, ಯಾಕೆಂತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರ ಬಂದ್ಬಿಡುತ್ತೆ. ಆಕ್ಚುಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರ ಬಂದ್ಬಿಡ್ತು. ಅದೇ ಮಳೆ ನವೆಂಬರ್ ತಿಂಗಳಲ್ಲಿ ಹೆವಿ ಮಳೆ ಆಗ್ಬಿಟ್ಟು ಫ್ಲಡ್ ಆದ ಮೇಲೆ, ಹೌದಾ? ಸೊ ಅದೇ ಮಳೆ ಒಂದೇ ಮಳೆ ನಮ್ಗೆ ನಾವು ಆಗಸ್ಟ್ ಸೆಪ್ಟೆಂಬರ್ ಹೋಗ್ಬಿಟ್ಟಿದ್ರೆ, ಸೊ ಹಿಂದೆ ಏನಾಗ್ತಿತ್ತು, ಆ ಹಂಚಿಗೆ ಸಮಾನವಾಗಿ ಆಗ್ತಿತ್ತು, ಈಗ ಹಂಚಿಗೆ ಸಮಾನವಾಗಿ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ, ಕಾರಣ ಪ್ರಮುಖವಾಗಿ ಹವಾಮಾನದಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಅಂತ ಹೇಳ್ತೀವಿ. ಅದಕ್ಕೆ ಸಿಂಪಲ್ ಆಗಿ ಹೇಳಿದಾಗ ಪ್ರಮುಖವಾದಂತ ಕಾರಣ ಅಂತಂದ್ರೆ, ಮಳೆಯನ್ನು ಊಹಿಸುವಂತದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಗಿಡಮರಗಳು. ಗಿಡಮರಗಳು ಹಿಂದೆ ನಾವು ಚಿಕ್ಕವರಾಗಿರ್ತಕ್ಕಂಥ ಕಾರಣ ಎಷ್ಟಿತ್ತು, ಜಾಸ್ತಿ ಇತ್ತು. 33 ಭಾರತ ದೇಶದಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ 33% ಗಾಳಿ ಇತ್ತು. ಇವತ್ತು ಜರ್ಮನಿಯಲ್ಲೂ ಕೂಡ 33% ಗಾಳಿ ಇತ್ತು. ಈಗ ಎಷ್ಟಿದೆ? 10% 12% ಗಾಳಿ ಇದ್ರೆ ಹೆಚ್ಚು, ಹೌದಾ? ಆ 33% ಗಾಳಿ ಇದ್ದಾಗ ಏನಾಗ್ತಿತ್ತು, ಆ ಗಿಡ ಮರಗಳು ಓಡುವಂತ ಗಾಳಿಯನ್ನ ತಡೆದು, ಮೋಡಗಳು ಏನು ಸಮುದ್ರದಿಂದ ಬಂದಂತ ಏನ ಒತ್ತು ಒತ್ತು ಮೋಡಗಳನ್ನ ಒತ್ತು ಒತ್ತು ಗಾಳಿ, ಆ ಗಾಳಿಯನ್ನ ತಡೆದು ಮಳೆಯನ್ನ ಸಮಾನವಾಗಿ ಹಂಚಿಕೆ ಮಾಡ್ತಾ ಇದ್ದಂಥದ್ದು ಮರಗಿಡಗಳು. ಈ ಕಾಡನ್ನು ಹಾಳು ಮಾಡಿರೋದ್ರಿಂದ ಮಳೆಯ ಹಂಚಿಕೆನಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಒಂದು ಎರಡನೇದು, ನೀರಿಗೆ ಸಮಸ್ಯೆ ಯಾಕಾಗ್ತಾ ಇದೆ ಅಂತಂದ್ರೆ, ಎಲ್ಲಾ ಇದರ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಹಿಂದೆ ನಾನು ರಾಗಿ ಬೆಳೀತಾ ಇದ್ದೆ ಅಂತಂದ್ರೆ, ಹಿಂದೆ ನಾವು ರಾಗಿಗೆ ನೀರ್ ಎಷ್ಟು ಹಾಯಿಸಬೇಕಾಗಿತ್ತು, ಇವತ್ತು ರಾಗಿ ಬೆಳಿಬೇಕಾದ್ರೆ ನೀರ್ ಎಷ್ಟು ಹಾಯಿಸಬೇಕು? ಒಂದು ಸಿಂಪಲ್ ಉದಾಹರಣೆ ಕೊಡಬೇಕಾದ್ರೆ, ನಾವು ಚಿಕ್ಕವರಾಗಿದ್ದಾಗ 10 ಕಿಲೋಮೀಟರ್ 15 ಕಿಲೋಮೀಟರ್ ನಡ್ಕೊಳ್ಳೋದು ಸಾಹೇಬ್ ರೆಡ್ಡಿಯವರು ಇಲ್ಲಿಂದ ವಿಜಯಪುರಕ್ಕೆ ಸಿನಿಮಾ ನೋಡಕ್ ನಡ್ಕೊಳ್ತಾ ಇದ್ರಿಂದ ಬಿಸ್ಲೊತ್ತಲ್ಲಿ ನಡ್ಕೊಂಡು ಹೋದ್ರು ಕೂಡ ನಿಮ್ಮ ಹಿಂದೆ ಬರ್ತಿದ್ದ. ಇವತ್ತು 4 ಕೆಜಿ 3 ಮೀಟರ್ ಬೇಗ ಬರುತ್ತೆ. ಯಾಕೆ ಬೇಗ ಬರುತ್ತೆ? ಹವಾಮಾನ ಆಗಿದೆ. ನನ್ನಿಂದ ಬೆವರ ಹಾಕಿಸ್ಕೊಳ್ತಾ ಇದೆ ಅಂತಂದ್ರೆ, ಗಿಡದಿಂದ ಕೂಡ ನೀರು ಆವಿ ಆಗುವಂತದ್ದು ಹಾಕಿಸ್ಕೊಂಡ್ಬರುತ್ತೆ. ಸೊ ನಂತರ ಗಿಡ ಅಲ್ವಾ, ಸೊ ಆ ಕಾರಣಕ್ಕೋಸ್ಕರ ನೀರಿನ ಬೇಡಿಕೆ ಗಿಡಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ, ಮನುಷ್ಯನಲ್ಲೂ ಜಾಸ್ತಿ ಆಗ್ತದೆ, ಅದಕ್ಕೆ ಆಮೇಲೆ ಬರ್ತಿದ್ವಿ. ಮತ್ತೆ ಮೂರನೇದು, ಜಲ ಮಾಲಿನ್ಯ ಜಾಸ್ತಿ ಆಗ್ತದೆ, ಅಂದ್ರೆ ಮಾಲಿನ್ಯ ನೀರನ್ನ ಮಲಿನ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಹಿಂದೆ ಆ ಪ್ರಮಾಣದಲ್ಲಿ ಮಾಲಿನ್ಯತೆ ಇರಲಿಲ್ಲ, ಇದ್ದಂತ ನೀರನ್ನು ಕೂಡ ಮಲಿನ ಮಾಡಿಬಿಟ್ಟು ಅದು ಉಪಯೋಗ ಬರದೇ ಇರೋದ್ರಿಂದ ನಾವು ಮಾಡಿಟ್ಟಿದೀವಿ. ನಾಗರಿಕತೆ ಹೆಸರಿನಲ್ಲಿ ಆ ನೀರಿನ ಮೇಲೆ ದೌರ್ಜನ್ಯವನ್ನು ಎಸಗಿದೀವಿ, ಹೇಳ್ಬೋದಾ? ಸೊ ಆ ನಿಟ್ಟಿನಲ್ಲಿ ನಮಗೆ ನೀರಿನ ಸಮಸ್ಯೆ ಬರ್ತಾ ಇದೆ. ಓಕೆ, ಸೊ ಈಗ ಒಂದು ಓಕೆ, ನೀರಿನ ಸಮಸ್ಯೆ ಯಾಕೆ ಬಂತು ಅಂತ ನಾವು ಹಿಂದೆ ಇರಲಿಲ್ಲ, ಇಷ್ಟೇ ಮಳೆ ಇತ್ತು, ಓಕೆ ಇಷ್ಟೇ ನೀರು ಪ್ರಪಂಚದಲ್ಲಿ ಇಷ್ಟೇ ನೀರು ಅಂತ ಹೇಳಿದ್ವಿ. ಸೊ ಅವಾಗ ನಮಗೆ ನೀರಿನ ಸಮಸ್ಯೆ ಇರಲಿಲ್ಲ, ಇವತ್ತು ನೀರಿನ ಸಮಸ್ಯೆ ಇದೆ ಅಂತಂದ್ರೆ, ಒಂದು ನೀವು ಕೊಡುವಂತ ಕಾರಣ ಜನಸಂಖ್ಯೆ ಜಾಸ್ತಿ ಆಯ್ತು, ಹೌದಾ? ಜನಸಂಖ್ಯೆ ಭಾರತದಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಗಿರ್ಬೋದು? 3-5 ಪಟ್ಟು. ಆದ್ರೆ ನೀರಿನ ಬೇಡಿಕೆ 106 ಪಟ್ಟು ಜಾಸ್ತಿ ಆಗಿದೆ, ಹೌದಾ? ಬರೀ ಜನಸಂಖ್ಯೆ ಜಾಸ್ತಿ ಒಂದೇ ಕಾರಣ ಆಗಿದ್ರೆ ನಮಗೆ 4-5 ಪಟ್ಟು ನೀರಿನ ಬೇಡಿಕೆ ಜಾಸ್ತಿ ಆಗ್ಬೇಕಾಗಿತ್ತು. ಆದ್ರೆ ಈಗ ಹಂಗಲ್ಲ, ಸುಮಾರು 100-150 ಪಟ್ಟು ನೀರಿನ ಬೇಡಿಕೆ ಜಾಸ್ತಿ ಆಗಿದೆ. ನೀರನ್ನ ಯಾವ್ದು ನಮ್ಗೆ ಬೇಡಿಕೆ ಅಂತಂದ್ರೆ, ನೀರಿನ ಬೇಡಿಕೆ ಯಾವ್ದು ಬೇಕಾಗುತ್ತೆ? ನೀರಿನ ಬೇಡಿಕೆ ಇರ್ತಕ್ಕಂಥದ್ದು, ಒಂದು ವ್ಯವಸಾಯ ಮಾಡ್ಲಿಕ್ಕೆ ನೀರು ಬೇಕು, ಎರಡನೇದು ನನ್ನ ದಿನನಿತ್ಯದ ಬಳಕೆಗೆ ನೀರು ಬೇಕು, ಮತ್ತೆ ಮೂರನೇದು ಕೈಗಾರಿಕೆಗಳಿಗೆ ನೀರು ಬೇಕಾಗುತ್ತೆ. ಸೊ ಈಗ ನಮ್ಮಲ್ಲಿ ದಿನನಿತ್ಯದ ಬಳಕೆಯನ್ನು ತೆಗೆದುಕೊಂಡು ನಾವು ಯೋಚನೆ ಮಾಡಿದ್ರೆ, ಬಹುಶಃ ಹಿಂದೆ ನಾನು ಬಳಸ್ತಾ ಇದ್ದಂತ ನೀರುಗಳು ಇವತ್ತು ನಾನು ಬಳಸ್ತಾ ಇರ್ತಕ್ಕಂಥ ನೀರು ಏನಾದ್ರೂ ವ್ಯತ್ಯಾಸ ಇದೆಯಾ? ಜಾಸ್ತಿ ಆಗಿದೆ. ಯಾವ ರೀತಿ ಜಾಸ್ತಿ ಆಗಿದೆ? ನಮ್ಮ ನೀರಿನ ಪೂರೈಕೆ ಇಂದಿಗೂ ಈಗೂ ನಮ್ಮ ನೀರಿನ ಪೂರೈಕೆಯನ್ನ ನಾವು ನೋಡೋದಾದ್ರೆ, ನೆಕ್ಸ್ಟ್ ಸೊ 19ನೇ ಶತಮಾನದ ಪ್ರಾರಂಭದಲ್ಲಿ ಸುಮಾರು 200 ವರ್ಷಗಳ ಹಿಂದಕ್ಕೆ ಹೋಗಿ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಥವಾ ದೇವನಹಳ್ಳಿನ ತಗೊಂಡ್ರೆ ಯಾವುದೇ ಗ್ರಾಮದಲ್ಲಿ ಹಳ್ಳಗಳು ವರ್ಷ ಪೂರ್ತಿ ಹರಿತಾ ಇರುವಂತೆ, ಹೌದಾ? ನಾವು ಓದಿದ್ದೀವಿ, ನಾವು ನೋಡಿಲ್ಲ 200 ವರ್ಷ ಹಿಂದಕ್ಕೆ ನಾವು ನೋಡಿಲ್ಲ, ಬಟ್ ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು, ಸೊ ವರ್ಷ ಪೂರ್ತಿ ಹಳ್ಳ ಕೊಳ್ಳಗಳು ಹರಿತಾ ಇರುವಂತೆ. ಆಮೇಲೆ ಏನಾಯ್ತು, ಒಂದು ಸ್ವಲ್ಪ ದಿನಗಳು ಆದ್ಮೇಲೆ ಬೇಸಿಗೆನಲ್ಲಿ ಹಳ್ಳ ಕೊಳ್ಳಗಳು ಬತ್ತೋದಿಕ್ಕೆ ಪ್ರಾರಂಭಿಸ್ತು, ಹೌದಾ? ಬೇಸಿಗೆನಲ್ಲಿ ಬತ್ತೋದಿಕ್ಕೆ ಪ್ರಾರಂಭ ಆದ್ಮೇಲೆ 19ನೇ ಶತಮಾನದ ಕೊನೆ ಭಾಗದಲ್ಲಿ ನಮ್ಮ ಕೆಂಪೇಗೌಡರಂತವರು ಏನ್ ಮಾಡಿದ್ರು, ಗ್ರಾಮಕ್ಕೊಂದು ಕೆರೆ ಅಂತ ಕಟ್ಟಕ್ಕೆ ಶುರು ಮಾಡಿದ್ರು. ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥದ್ದು ಯಾವ ಕಾನ್ಸೆಪ್ಟ್ ಅಂತಂದ್ರೆ, ಸೊ ಮಳೆಗಾಲದಲ್ಲಿ ಏನು ಹೆಚ್ಚುವರಿ ನೀರು ಕಾಲುಗಳಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಹರಿದೋಗ್ತಾ ಇರುತ್ತೋ ಅದನ್ನ ಹಳ್ಳ ಕೆರೆಗಳಲ್ಲಿ ಸಂಗ್ರಹಣೆ ಮಾಡ್ಕೊಂಡಿದ್ದು ಬೇಸಿಗೆನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರನ್ನ ಪೂರೈಸುವಂಥದ್ದು ಅವತ್ತಿನ ಕೆರೆಯ ಉದ್ದೇಶ ಆಗಿತ್ತು. ಅದಾದ ಒಂದು 50-100 ವರ್ಷಗಳ ಆದ್ಮೇಲೆ ಏನಾಯ್ತು, ಅವು ಕೂಡ ಕೆರೆಕಟ್ಟೆಗಳು ಕೂಡ ಬತ್ತೋದಕ್ಕೆ ಪ್ರಾರಂಭಿಸ್ತು. ಕೆರೆಕಟ್ಟೆಗಳು ಬತ್ತೋದ್ಮೇಲೆ ಏನ್ ಮಾಡಿದ್ರು, ಅಲ್ಲಿವರೆಗೂ ಕೂಡ ನಾವು ಭೂಮಿಯ ಮೇಲ್ಭಾಗದಲ್ಲಿ ಅಳಿತಾ ಇದ್ದಂತ ನೀರನ್ನ ಬಳಸ್ಕೊತಾ
ಇದ್ದಂಥವ್ರು ಆವಾಗ ನಾವು ಬಾವಿಗಳನ್ನು ತಗಲ್ಬೇಕು. ಹೌದಾ? ಬಾವಿ ತಗಲ್ಬೇಕು ಎಷ್ಟು ಅಡಿ ತೆಗಿತಾ ಇದ್ವಿ? 20-25 ಮ್ಯಾಕ್ಸಿಮಮ್ 30 ಅಡಿ. ಹೌದಾ? ಸೊ ಆ ನೀರನ್ನ ಎತ್ಕೊಂಡ್ವಿ, ಆ ನೀರು ಬತ್ತೋಯ್ತು, ಬಾವಿಗಳು ಕೂಡ ಬತ್ತೋದು. ಬತ್ತೋದ್ಮೇಲೆ ನಾವೇನ್ ಮಾಡಿದ್ವಿ? ಬೋರ್ವೆಲ್ ಗಳನ್ನ ಹಾಕಿದ್ವಿ. ಅಂತ ಕೆಲವನ್ನ ಎತ್ಕೊಂಡು ಆ ಸಿಸ್ಟಮ್ಗೆ ನಾವು ಬಂದಿದೀವಿ. ಹೌದಾ? ಸೊ ಈ ಪ್ರಕ್ರಿಯೆಯಲ್ಲಿ ನೀರು ಯಾವ ರೀತಿ ಪೋಲಾಯ್ತು ಅಂತ ಯೋಚನೆ ಮಾಡಿದ್ದಾರೆ. ಪೋಲಾಯ್ತು ಅಂತ ಯೋಚನೆ ಮಾಡಿದ್ದಾರೆ, ಬಹುಶಃ ನಮ್ಮ ದಿನನಿತ್ಯದ ನೀರಿನ ಬಳಕೆ ಅಂತಂದ್ರೆ, ಒಂದು ನಾನು ಸ್ನಾನಕ್ಕೆ ನೀರು ಬಳಸ್ಬೋದು, ಅಡುಗೆ ಮಾಡೋದಕ್ಕೆ ನೀರು ಬಳಸ್ಬೋದು, ಪಾತ್ರೆ ತೊಳೆಯೋದಕ್ಕೆ ನೀರು ಬಳಸ್ಬೋದು, ಬಟ್ಟೆ ಒಗೆಯೋದಕ್ಕೆ ನೀರು ಬಳಸ್ಬೋದು. ಹೌದಾ? ಅಥವಾ ಮನೆ ಸ್ವಚ್ಛ ಮಾಡೋದಕ್ಕೆ, ದನಕರುಗಳ ಪಟಗೆ ತೊಳೆಯೋದಕ್ಕೆ ನಾವು ನೀರನ್ನು ಬಳಸ್ತಕ್ಕಂಥದ್ದು. ನಮ್ಮ ಈ ಒಂದು ಕ್ರಿಯೆನಲ್ಲಿ ನಾವು ಅಂದು ಬಳಸ್ತಾ ಇದ್ದಂತ ನೀರುಗಳು ಇವತ್ತು ಬಳಸ್ತಾ ಇರ್ತಕ್ಕಂಥ ನೀರು ಏನಾದ್ರೂ ವ್ಯತ್ಯಾಸ ಇದೆಯಾ? ನೀರಿನ ಪ್ರಮಾಣಕ್ಕೆ ಜಾಸ್ತಿ ಆಗಿದೆ. ಒಂದು ಉದಾಹರಣೆ ಕೊಡ್ಬೋದಾ? ಸ್ನಾನ ಮಾಡಕ್ಕೆ ನಾನು ಚಿಕ್ಕವನಾಗಿದ್ದಾಗ, ತುಂಬಾ ಹಿಂದಕ್ಕೂ ಬೇಡ, ನಾನು ಚಿಕ್ಕವನಾಗಿದ್ದಾಗ ಸ್ನಾನ ಮಾಡ್ತಾ ಇದ್ದಿದ್ದು, ನಾನು ಇವತ್ತು ಸ್ನಾನ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಯಾವ ರೀತಿ ವ್ಯತ್ಯಾಸ ಇದೆ? ಸಮಸ್ಯೆ ಏನು ಬಂತೋ ಅಂತ ನಮ್ಗೆ ಹುಡುಕ್ತಾ ಇದೀವಿ ಅಷ್ಟೇ. ನಮ್ಗೆ ಗೊತ್ತಿದೆ ಎಲ್ಲ ಬಂದಿರ್ತಕ್ಕಂಥ, ನಾನೇ ಹೊಸದಾಗಿ ಏನು ಹೇಳ್ತಾ ಇಲ್ಲ, ನಮ್ಮ ಅನುಭವಗಳನ್ನ ನಾನು ಹೇಳಿದ್ದಾರೆ. ನಾನ್ ಚಿಕ್ಕವನಾಗಿದ್ದಾಗ ಆಕ್ಚುಲಿ ನಮ್ದು ಊರು ಮಂಡ್ಯ. ಆಕ್ಚುಲಿ ಮಂಡ್ಯ ವಿಶ್ವವಿದ್ಯಾಲಯ ನಾವು ಹುಟ್ಟೋಕ್ ಬಂದಾಗ ಜಾಗ ಕಟ್ಸ್ಬಿಟ್ಟಿದ್ರು, ಏನ್ ಸಮಸ್ಯೆ ಇರ್ಲಿಲ್ಲ ನಮ್ಗೆ. ಆದ್ರೂ ಕೂಡ ನಮ್ಮವ್ವ ನೀರು ಕಾಯಿಸ್ತಾ ಇದ್ದು ಭಾನುವಾರ ಮಾತ್ರ, ಭಾನುವಾರ ಮಾತ್ರ ನಮ್ಮ ಮನೆಯಲ್ಲಿ ನೀರು ಕಾಯಿಸ್ತಾ ಇದ್ದು. ಹೌದಾ? ಸೊ ಇವತ್ತು ಡೈಲಿ ಸ್ನಾನ ಮಾಡ್ಬೇಕು. ಹೌದಾ? ಸೊ ವಾರಕ್ಕೆ ಒಂದಿನ ನಾ ಸ್ನಾನ ಮಾಡ್ತಾ ಇದ್ದಂತವನು ಇವತ್ತು ವಾರಕ್ಕೆ 7 ದಿನ ಸ್ನಾನ ಮಾಡ್ತೀನಿ. ನೀರಿನ ಬೆಳಿಗ್ಗೆ ಎಷ್ಟು ಜಾಸ್ತಿ ಆಯ್ತು? 7 ಪಟ್ಟು ಜಾಸ್ತಿ ಆಯ್ತು. ಆಯ್ತಾ? ಒಂದು ಎರಡನೇ ವಿಚಾರಕ್ಕೆ ಬಂದ್ರೆ, ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೆ, ನಮ್ಮಅಮ್ಮ ನಮ್ಗೆ ಒಂದು ಮಾತು ಹೇಳೋರು, ಹೋಗಕ್ ಮತ್ತೆ ಮಾತು ಹೇಳೋರು, ನೀನ್ ಫೋನ್ ಮಾಡ್ಬೇಡ ಮನೆಗೆ ದರಿದ್ರ ಬರುತ್ತೆ ಅಂತ. ಅದೇ ನಿಮ್ಗೆ ಹೇಳಿರ್ಬೋದೇ, ನಾನು ಹೇಳಿರ್ತಾರೆ ಅನ್ಕೋತೀನಿ, ನೀನ್ ಫೋನ್ ಮಾಡ್ಬೇಡ ಮನೆಗೆ ದರಿದ್ರ ಬರುತ್ತೆ ಅಂತ. ಇವತ್ತು ನನ್ನ ಹೆಂಡತಿ ನನ್ನ ಮಗನಿಗೆ ಅಂತ ಹೇಳ್ತಾರ, ನೀಟಾಗಿ ಹೋಗ್ಬೇಕಮ್ಮ ಅಂತ, ನೀಟಾಗಿ ಹೇಳ್ತಾ ಜಾಸ್ತಿ ಬೇಕಮ್ಮ ಅಂತ. ಹೌದಲ್ಲ, ವಾಸ್ತವ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥ ಇದು. ನಮ್ಮ ಅವ್ವ ಯಾಕೆ ಅಂತ ಇದ್ರು, ನನ್ನ ಹೆಂಡತಿ ಯಾಕೆ ಅಂತಾರೆ, ಸಿಂಪಲ್ ರೀಸನ್ ಅಂತಂದ್ರೆ, ನಮ್ಮಅಮ್ಮ ಅವತ್ತು ಆ ನೀರನ್ನ ಹಣ್ಣಿನಲ್ಲಿ ಕಾಯಿಸ್ಬೇಕು ಅಂತಂದ್ರೆ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಾವಿಗೆ ಹೋಗ್ಬಿಟ್ಟು ಬಾವಿನಲ್ಲಿ ಸೇರ್ಕೊಂಡು ತಲೆ ಮೇಲೆ ಒಂದು ಕಂಟ್ರೋಲ್ ಒಂದು ಇದಕ್ಕಂದು ಅಂಡೆಗೆ ತಂದು ಇವಾಗಾಗಿತ್ತು. ಸೊ ಒಂದು ಜಂಪು ಒಬ್ಬೊಬ್ಬ ಮನುಷ್ಯ ಜಾಸ್ತಿ ವೀಕಣ್ಣ ಅಂತಂದ್ರೆ, ಎರಡು ತಿಂಗಳಿಗೆ ಜಾಸ್ತಿ ಬೇಕಾಗ್ತದೆ ಅಂದ್ರೆ, ಅರ್ಧ ಕಿಲೋಮೀಟರ್ ನಡೆದು ಅವಳು ಎಷ್ಟು ಶ್ರಮ ಇರ್ತಿತ್ತು. ಸೊ ಶ್ರಮದಲ್ಲಿ ನೀರನ್ನ ತಂದಾಯ್ತು. ಅದೇ ಇವತ್ತು ನಾನು ಹೆಂಡತಿ ಅದು ಬಟನ್ ಅಂದ್ರೆ ಟಿವಿ ಅಂತ ಮೋಟರ್ ಆನ್ ಆಗುತ್ತೆ, ಟಿವಿ ಅಂತ ಬರುತ್ತೆ, ಎಫ್ಎಂ ಬೇರೆ ಹಾಕೊಡ್ತೀವಿ ಈಗ ಹಾಕಿದ್ರು. ಸೊ ನಮ್ಗೆ ನಾವೇ ರಾಜರು. ಹೌದಾ? ಸೊ ನೀರಿನ ಬಳಕೆ ಆ ರೀತಿ ಆಯ್ತು. ಎರಡನೇದು, ಮೂರನೇದು, ನಮ್ಮ ಸ್ನಾನದ ಮನೆ ಯಾವ ರೀತಿ ಇತ್ತು? ನನ್ನ ಸ್ನಾನಕ್ಕೆ ಬಳಸಿ ಪರವಾಗಿಲ್ಲ, ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ಬಳಸೋದಿಕ್ಕೆ, ಬಳಸೋಣ ಪರವಾಗಿಲ್ಲ. ಅವತ್ತು ನಾನು ಸ್ನಾನ ಮಾಡಿದ ನೀರು ಏನಾಗ್ತಿತ್ತು, ಇವತ್ತು ನಾನು ಸ್ನಾನ ಮಾಡಿದ ನೀರು ಏನಾಗುತ್ತೆ? ಅವಾಗ ನಮ್ಮ ಬಾತ್ರೂಮ್ ಯಾವ ಥರ ಇತ್ತು? ಆ ಸಾಹೇಬ್ ಹೇಳ್ತಾ ಇದ್ರು, ನಮ್ಮ ಬಾತ್ರೂಮ್ ಯಾವ ಥರ ಇತ್ತು ಅಂದ್ರೆ, ತೆಂಗಿನ ಮಂದು ಒಟ್ಟಿ ಕಟ್ಬಿಡ್ತಿದ್ದು ಮನೆ ಹೊರಗಡೆ, ಒಳಗಡೆ ಒಂದ್ ಕಡೆ ತೆಂಗಿನ ಹೊರಗಡೆ ಒಟ್ಟಿ ಕಟ್ಬಿಡ್ತಾ ಇದ್ವಿ ಹೆಣ್ದುಬಿಟ್ಟು. ಸೊ ಕೆಳಗಡೆ ಒಂದು ಅಂಡೆಗೆ ಅಂಡೆ ಕಾಯಿಸೋದಿಕ್ಕೆ ಒಲೆ ಇರ್ತಿತ್ತು, ಪಕ್ಕದಲ್ಲಿ ಮರಳು ಇರ್ತಿತ್ತು, ಮರಳು ಮೇಲೆ ಚಪ್ಪಡಿ ಹಾಕಿದ್ವಿ. ಹೌದಾ? ಚಪ್ಪಡಿ ಹಾಕೊಂಡು ನನ್ನ ತಲೆ ಮೇಲೆ ಎಷ್ಟೇ ನೀರು ಕೊಟ್ಟರು ಕೂಡ ಆ ನೀರೇನಾಗಿತ್ತು, ಭೂಮಿ ಒಳಗಡೆ ಅಲ್ಲೇ ಹಿಂಗಾಯ್ತು. ಹಿಂಗಾದ್ರೆ ಜಾಸ್ತಿ ನಾವು ನೀರು ಇಟ್ಕೊಂಡೆ ಅಂತಂದ್ರೆ ಬಚ್ಚು ಮಾಡ್ಬಿಡ್ತಿದ್ವಿ. ಬಚ್ಚು ಮಾಡ್ಕೊಂಡು ಇದನ್ನ ತಗೊಂಡ್ಬಿಟ್ಟು ಒಂದ್ ತೆಂಗಿನ ಗಿಡಕ್ಕೋ ಬಾಳೆ ಗಿಡಕ್ಕೋ ಇನ್ನೊಂದ್ ಯಾವ್ದೋ ಒಂದ್ ಗಿಡಕ್ಕೆ ಬಿಟ್ಬಿಟ್ಟು ಆ ನೀರನ್ನ ಅಲ್ಲೇ ಕುಡಿಸ್ತಾ ಇದ್ವಿ. ಇವತ್ತು ನೀಟಾಗಿ ಟ್ರೈನ್ ಮಾಡಿ ಚರಂಡಿ ನೀರು ಬಿಟ್ಬಿಡ್ತೀವಿ. ಹೌದಾ? ನೀರು ಬಿಡಿಲ್ಲ. ಸೊ ನೀರು ಏನ್ ಕೊಡ್ಬೇಕೋ ಪ್ರಕೃತಿ ನಮ್ಗೆ ಕೊಟ್ಟಿದೆ, ಅದನ್ನ ನಾವು ಹೊರಗಡೆ ಬಿಟ್ಬಿಟ್ಟು ನನಗೆ ನೀರಿಲ್ಲ ಅಂತ ಬಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಕರೆಕ್ಟಾ? ಸೊ ಇದೊಂದ್ರೆ ಇಲ್ಲ, ನೀವು ಅನಾಲಿಸಿಸ್ ಮಾಡಿದವರು ಆಯ್ತು. ಇವತ್ತು ಸಾಯಂಕಾಲ ಏನೋ ಹೇಳಿದ್ರು ತಿಮ್ಮೆ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಬಾತ್ರೂಮ್ ಹೊಡೆದಾಕ್ಬಿಟ್ಟು ಮರಳಾಗ ಹಿಂಗಿಸ್ತೀರಾ? ಹಿಂಸಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ, ಹಿಂಸಕ್ಕೆ ಯಾಕೆ ಆಗಲ್ಲ ಅಂತಂದ್ರೆ, ಹಿಂದೆ ನಾ ಸ್ನಾನ ಮಾಡ್ತಾ ಇದ್ರೆ ಒಂದು ಆ ನೀರನ್ನ ಹಿಂಸಿದ್ರೆ ಭೂಮಿ ಒಳಗಡೆ ಕುಡಿದು ಅಂತದ್ದೇ ಮರುಪೂರ್ಣ ಆಗ್ತಿತ್ತು. ಇವತ್ತು ಮಣ್ಣಿನ ಆರೋಗ್ಯ ಸುಧಾರಿಸಿತ್ತು. ಇವತ್ತು ಏನಾಗ